ಅಕ್ರಮವಾಗಿ ಹಣವನ್ನು ಸಂಗ್ರಹ ಮಾಡಿದ್ದಾರೆ ಅಂತ ಹೇಳಿ ಬಂದ ಮಾಹಿತಿ ಮೇರೆಗೆ ನಾವು ಎಫ್ ಎಸ್ ಟೀಮ್ ಅನ್ನ ಫ್ಲೈಯಿಂಗ್ ಸ್ಕ್ವಾಡ್ ಟೀಮ್ ಅನ್ನು ಕರೆದುಕೊಂಡು ನಮ್ಮ ಅಧಿಕಾರಿಗಳು ರಾತ್ರಿ ಅಲ್ಲಿ ಹೋಗಿ ತಪಾಸಣೆ ಮಾಡಿದಾಗ ಒಂದು ಬಂಡಲ್ನಲ್ಲಿ ಹಣ ಪತ್ತೆಯಾಗಿದ್ದು, ಅದರಲ್ಲಿ ಕೆಲವು ಖೋಟಾ ನೋಟುಗಳು ಪತ್ತೆಯಾಗಿದ್ದು, ತಕ್ಷಣ ಅವುಗಳನ್ನು ಎಫ್ ಎಸ್ ಟೀಮ್ನವರು ವಸ್ತು ಬಂಡಲ್ಗಳ ಸಮೇತ ಅಲ್ಲಿ ಪಂಚನಾಮೆ ಮಾಡಿ ವಶಕ್ಕೆ ತೆಗೆದುಕೊಂಡು ಪೊಲೀಸ್ ಠಾಣೆಗೆ ಬಂದು ಅದನ್ನು ಪರಿಶೀಲನೆ ಮಾಡಿದಾಗ ಅದರಲ್ಲಿ 24,000 ಡಿನಾಮಿನೇಷನ್ನ ಖೋಟಾ ಅಂದರೆ ನಕಲಿ ನೋಟುಗಳು ಪತ್ತೆಯಾದವು. ಉಳಿದಂತೆ ಎಲ್ಲ 00 ಡಿನಾಮಿನೇಷನ್ 40 ಡಿನಾಮಿನೇಷನ್ನ 29,200 ಬಂಡಲ್ 200 ನೋಟುಗಳು, 003 ಡಿನಾಮಿನೇಷನ್ 500 ರೂಪಾಯಿ ಅಂತ ಕಾಣ್ತಕ್ಕಂಥ ಚಿಲ್ಡ್ರನ್ ಬ್ಯಾಂಕ್ ಹೆಸರಿನಲ್ಲಿ ಮುದ್ರಿತ ಆಗಿರ್ತಕ್ಕಂಥ 25,200 ನೋಟುಗಳು ಪತ್ತೆಯಾದವು. ಅವೆಲ್ಲವನ್ನು ತೆಗೆದುಕೊಂಡು ಬಂದು ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ದಾಖಲಿಸಿ ಅಜಿತ್ ನಿಡೋಣಿ ಎಂಬುವರನ್ನು ಬಂಧಿಸಿದ್ದೀವಿ. ಸೊ ಅವರು ಇದನ್ನು ನಾವು 15 ಸೆಕೆಂಡ್ಸ್ ಸಿನಿಮಾದಲ್ಲಿ ಬಳಸಲಿಕ್ಕೆ ಅಂತೇಳಿ ಪ್ರಿಂಟ್ ಮಾಡಿದ್ವಿ ಗೋಕಾಕ್ನಲ್ಲಿ ಅಂತ ಹೇಳ್ತಾರೆ. ಪ್ರಶಾಂತ್ ಅಂಬವರು ಸಿನಿಮಾ ಡೈರೆಕ್ಟರ್ ಅಂತ ಹೇಳ್ತಾರೆ. ಈಗ ಪ್ರಶಾಂತನನ್ನು ನಾವು ಕರೆದು ವಿಚಾರಣೆ ಮಾಡ್ತೀವಿ. ಗೋಕಾಕ್ನಲ್ಲಿ ಏನು ಪ್ರಿಂಟ್ ಮಾಡಿದ್ರು ಏನು ಅನ್ನೋದನ್ನು ವಿಚಾರಣೆಗೆ ಮಾಡ್ತೀವಿ. 500 ಮತ್ತು 2,000 ನೋಟಿನಂತೆ ಕಾಣುವ ಮುಖರಹಿತ ಸಾರಿ ಬೆಲೆರಹಿತ ನೋಟುಗಳಾಗಿದ್ದಾವೆ. ಸೊ ಅವುಗಳನ್ನು ತೆಗೆದುಕೊಂಡು ನಾವು ಕಾನೂನು ರೀತಿ ಕ್ರಮ ತೆಗೆದುಕೊಂಡು ಮುಂದೆ ವ್ಯಾಲ್ಯೂಯೇಷನ್ ಫಸ್ಟ್ ಏನು ಬಂತದ್ದು ನಾವು ಆ ನೋಟಿಗೆ ಬೆಲೆನೇ ಇಲ್ಲ.